ವೆಲ್ಕಮ್ ಟು ಮೈಕೀಸ್ ವ್ಲಾಗ್. ತಟ್ಟೆ ಇಲ್ಲಿ ಬಂದಿದೆ. ಗುಡ್ ಮಾರ್ನಿಂಗ್ ಗೈಸ್ ಅಂಡ್ ವ್ಲಾಗ್ಗೆ ಸ್ವಾಗತ. ನಾ ಯಾಕೆ ಭಯಂಕರ ನಿದ್ದೆ ಕಣ್ಣಲ್ಲಿ ಇದ್ದೀನಿ ಅಂದ್ರೆ, ಇವಾಗ ಬೆಳಗ್ಗೆ 5:30 ಆಗಿದೆ ಅಂಡ್ ನನಗೆ ಇಷ್ಟು ಬೇಗ ಎದ್ದು ಅಭ್ಯಾಸನೇ ಇಲ್ಲ. ಬಟ್ ಟುಡೇ ಒಂದು ಸ್ಪೆಷಲ್ ಪ್ಲಾನ್ ಇದೆ. ನಾನು ನನ್ನ ಟೀಮ್ ಜೊತೆ ಮೈಸೂರಿಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಫಸ್ಟ್ ಚಾಮುಂಡಿ ಬೆಟ್ಟಗೆ ಹೋಗಿ ತಿರ್ಗಾ ಒಂದು ಫ್ಯಾನ್ ಮೀಟಪ್ನ ಆರ್ಗನೈಸ್ ಮಾಡ್ತಾ ಇದ್ದೀವಿ. ಸೊ ಅದರಲ್ಲಿ ಇಷ್ಟು ಬೇಗ ಎದ್ದಿದ್ದೀನಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದ ವ್ಲಾಗ್, ಇವತ್ತು ಔಟ್ಫಿಟ್ ಏನು ಐ ಜಸ್ಟ್ ಶೋ ಯು. ಆ್ಯಂಡ್ ಈ ಒಂದು ಔಟ್ಫಿಟ್ಗೆ ನಾ ಚೂಸ್ ಮಾಡೋ ಸ್ನೀಕರ್ಸ್ ಇದು ಪ್ಲೇನ್ ಬ್ಲ್ಯಾಕ್ ಕಾನ್ವರ್ಸ್. ಸೊ ನಾ ಶೂಸ್ ಹಾಕಿ ನಿಮಗೆ ಕಂಪ್ಲೀಟ್ ಔಟ್ಫಿಟ್ ತೋರಿಸ್ತೀನಿ. ಸೊ ಇದೇ ಇವಾಗ ಔಟ್ಫಿಟ್, ಆಲ್ ಬ್ಲ್ಯಾಕ್. ಆ್ಯಂಡ್ ಇಲ್ಲಿ ಇದೆ ಶೂಸ್, ಟೀ ಶರ್ಟ್ ಬ್ಯಾಕಲ್ಲಿ ಒಂದು ಕ್ರೇಜಿ ಪ್ರಿಂಟ್ ಇದೆ. ಸೊ ಐ ಥಿಂಕ್ ಇಟ್ಸ್ ಅ ಗ್ರೇಟ್ ಔಟ್ಫಿಟ್. ಕಾಮೆಂಟ್ಸಲ್ಲಿ ಹೇಗಿದೆ ಅಂತ ನನಗೆ ಹೇಳಿ. ಈಗ ನಾವು ಮೈಸೂರಿಗೆ ಹೋಗ್ತಿದ್ದೀವಿ ಮೆಟ್ರೋ ತಗೊಂಡು. ನಾವೆಲ್ಲ ಸಿಂಪಲ್ ಅಪ್ಪ, ಬೇರೆಯವ್ರ ಥರ ಅಲ್ಲ, ಮೆಟ್ರೋ ಯೂಸ್ ಮಾಡ್ಬೇಕು ನಾವು. ಬಟ್ ಮೆಟ್ರೋಲಿ ಮುಖ ತೋರಿಸೋಕ್ಕಾಗಲ್ಲ. ಸೊ ಗುಡಿ, ಮಾಸ್ಕು, ಸನ್ಗ್ಲಾಸಸ್ ಎಲ್ಲ ಹಾಕಿ ಏನೋ ಒಂದು ರಾಬರಿಗೆ ಹೋಗೋ ಥರ ಹೋಗ್ತಾ ಇದ್ದೀವಿ. ಫುಲ್ ಒಂದು ಹೈಸ್ ಥರ ಹೋಗ್ತಿದ್ದೀವಿ. ಸೊ ಲೈಫಲ್ಲಿ ಐ ಥಿಂಕ್ ಇದು 5th ಟೈಮ್ ಮೆಟ್ರೋಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನಾ ಇಲ್ಲಿ ಇರೋ ಏರಿಯಾಲಿ ಇನ್ನ ಮೆಟ್ರೋ ಬಂದಿಲ್ಲ. ಸೊ ಅದರಲ್ಲಿ ಮೆಟ್ರೋ ಅಲ್ಲಿ ಟ್ರಾವೆಲ್ ಮಾಡೋಕೆ ರೀಸನ್ ಇಲ್ಲ ಅಂಡ್ ಚಾಯ್ಸ್ ಚಾನ್ಸು ಇಲ್ಲ. ಬಟ್ ಐ ಲೈಕ್ ದ ಮೆಟ್ರೋ ಯಾ, ಲೆಟ್ಸ್ ಅಂಡ್ ಬೇಗನೂ ಹೋಗ್ತೀವಿ, ಟ್ರಾಫಿಕ್ ಎಲ್ಲ ಅವಾಯ್ಡ್ ಮಾಡ್ಬೋದು, ಆರಾಮಾಗಿ ಹೋಗೋಣ. ಚಲೋ. ನೆಕ್ಸ್ಟ್ ಸ್ಟೇಷನ್ ಇಸ್ ಶೃಂಗೇರಿ. ಏ ಏನ್ ಫ್ರೇಮ್ ಬರ್ತಾ ಇದೆ ಗುರು, ಮೆಟ್ರೋ ಟ್ರೈನ್ ಅಲ್ಲಿ ಬರ್ತಾ ಇದೆ. ಅದೇನ ಹೇಳ್ತಾ ಇದೀನಿ, ಕ್ರೇಜಿ ಇದೆ. ಮೆಟ್ರೋ ಸ್ಟೇಷನ್ ರೀಚ್ ಆಗಿ ಕದಂಬ ಹೋಟೆಲ್ ಅಂತ ಹೋಗ್ತಾ ಇದೀವಿ. ಅಲ್ಲಿ ಹೋಗಿ ಎಲ್ಲಾರನ್ನ ಮೀಟ್ ಮಾಡಿ ಅವ್ರನ್ನ ಕರ್ಕೊಂಡು ವಿ ಆರ್ ಗೋಯಿಂಗ್ ಟು ಮೈಸೂರು. ಕೆಂಗೇರಿ ಬಂದಿದ್ದೀವಿ. ಇವಾಗ ಹೋಗಿ ರೆಸ್ಟೋರೆಂಟ್ ನ ಕಂಡಿಡಬೇಕು, ಎಲ್ಲಿ ಇದೆ ಅಂತ ಗೊತ್ತಿಲ್ಲ. ರೆಸ್ಟೋರೆಂಟ್ ಇಲ್ಲಿಂದ 3 ನಿಮಿಷ ಅನ್ಸುತ್ತೆ. ವಾಕಿಂಗಲ್ಲಿ ಹೋಗೋಣ, ನೋಡಲ್ಲ ಇಲ್ಲಾಂದ್ರೆ ಆಟೋ ತಗೊಳದ. ಬೀಚ್ ಕಡಂಬ, ಬೀಚ್ ಹ್ಯಾವಿಂಗ್ ಅ ಕಾಫಿ ವಿತ್ ಮೈಕಿ. ವಿ ಜಸ್ಟ್ ರೀಚ್ ಕಡಂಬ ಅಂಡ್ ಯಾ, ಅಷ್ಟೇ. ಈ ಲೈನ್ ಫುಲ್ ಕಾನ್ವಾಯ್ ನಮ್ದೇ, ಕ್ರೇಜಿ ಇದೆ ಗುರು. ಓಕೆ, ಸೊ ನಾವು ಇವಾಗ ಶ್ರೀ ಶಿವ ದರ್ಶನ ಶಶಿ ತಟ್ಟೆಯಲ್ಲಿ ಹೋಟೆಲಲ್ಲಿ ಇದ್ದೀವಿ. ಇದು ತುಂಬ ಫೇಮಸ್ ಹೋಟೆಲ್ ಇಡ್ಲಿಗೆ. ಪುನೀತ್ ರಾಜ್ಕುಮಾರ್ ಸರ್ ಎಲ್ಲ ಇದು ಇಲ್ಲಿ ಬಂದು ತಿಂತಾ ಇದ್ರು. ಬಿಡ್ಲಿಯಲ್ಲಿ ಇದ್ದೀವಿ. ಸೊ ಲೆಟ್ಸ್ ಗೋ ಟ್ರೈ ಸಮ್ ನೈಸ್ ಇಡ್ಲೀಸ್ ಬ್ರೋ, ಲೆಟ್ಸ್ ಗೋ. ವಿನಯ್ ಬ್ರೋ ಲುಕಿಂಗ್ ಡ್ಯಾಶಿಂಗ್ ಆಸ್ ಆಲ್ವೇಸ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಬ್ಯಾಟ್ರಿ ನಮ್ರತ ನೋಡು, ನಮ್ರತ ನಾವು ವ್ಲಾಗ್ ನ ತಗೊಂಡಿದ್ದೀವಿ. ನೀ ಒಂದು ಫೇಶಿಯಲ್ ಎಕ್ಸ್ಪ್ರೆಷನ್ ಕೊಟ್ಟೆ ನೋಡು. ಐ ಶೋ ಯು, ಐ ವಾಸ್ ಲೈಕ್ ನಮ್ರತ ನೋಡ ದ ಸ್ನೇಕ್ ಆರ್ ಸೆಲ್ಫ್ ಅಂಡ್ ಶೀಸ್ ಲೈಕ್ ಇಡ್ಲಿ ತಿನ್ನೋತೀವಿ. ಬುಲೆಟ್ ಏನು ಇವತ್ತು, ಇದು ನಮ್ಮ ಗುಂಪು, ನಮ್ಮ ಗುಂಪಲ್ಲಿ ಸ್ವಲ್ಪ ಜನ ಕಮ್ಮಿ ಆಗಿದ್ದಾರೆ, ಯಾರು ಬೇಜಾರ್ ಮಾಡ್ಕೊಂಬೇಡಿ. ನೆಕ್ಸ್ಟ್ ಇನ್ನೊಂದು ರೈಡ್ ಹೋಗ್ತೀವಿ. ಇವತ್ತು 4 ಜನ ಹೋಗ್ತಾ ಇದೀವಿ ಮೈಸೂರಲ್ಲಿ ಬ್ಲಾಸ್ಟ್ ಮಾಡಿ. ಅಂಡ್ ಫಸ್ಟ್ ಟೈಮ್ ಮೈಕಿ ಬಿಡದಿ ತಟ್ಟೆ ಇಡ್ಲಿ ತಿಂತಾರದಂತೆ. ಸೋ ಐ ರಿಯಲಿ ವಾಂಟ್, ಫಸ್ಟ್ ಟೈಮ್ ಮುದ್ದೆನು ತಿನ್ಸಿದೀವಿ, ಫಸ್ಟ್ ಟೈಮ್ ಬಿಡದಿ ತಟ್ಟೆ ಇಡ್ಲಿ ತಿಂತಾರೆ. ಎಸ್ ನನಗೆ ಬಿಗ್ ಬಾಸ್ ಗೆ ಬಂದು ಹೊಸ ಅನುಭವಗಳು ಅನುಭವಗಳು ಸಿ ಐ ಆಮ್ ಲರ್ನಿಂಗ್ ಕನ್ನಡ ಆಲ್ಸೋ ಎವ್ರಿ ಡೇ. ಸ್ವಲ್ಪ ಹೊಸ ಹೊಸ ಪದಗಳು ಕಲಿತಾ ಇದ್ದೀನಿ, ನನ್ನ ಕನ್ನಡ ಇನ್ನೂ ಸ್ಪಷ್ಟ ಆಗ್ತಾನೆ ಹೋಗ್ತಾ ಇದೆ. ಸೊ ನೋಡ್ತಾ ಇದ್ದೀನಿ ಸ್ಪಷ್ಟ ಆಗ್ತಾನೆ ಹೋಗ್ತಿದೆ. ಓಕೆ, ಸೊ ತಟ್ಟೆ ಇಡ್ಲಿ ಬಂದಿದೆ. ಐ ಆಮ್ ಎಕ್ಸೈಟೆಡ್. ಇಲ್ಲಿ ನಮ್ರತ ಅಮ್ಮ ಅಪ್ಪ ಇದ್ದಾರೆ. ಜಸ್ಟಿನ್ ಏನು ಮಾತಾಡ್ತಾನೆ ಇಲ್ಲ, ಆನೆ ಈಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ ನೋಡು. ಖುಷಿ. ದಿಸ್ ಇಸ್ ವಿನಯ್ ಸನ್. And Vinay is your son. Vinay is my son, my grandson technically.
ನಮ್ಮ ಹೇಗಿದೆ ಇಡ್ಲಿ? ವೆರಿ ಫ್ಲಫಿ ನೋ ವರ್ತ್ ಬಂದ್ರೆ ಇವಾಗ ಬಿಗ್ ಬಾಸ್ ಅಲ್ಲಿ ಇಲ್ಲ, ನೋ ಲಿಮಿಟೇಷನ್ ಫಾರ್ ಫುಡ್ ಬ್ರೋ, ತಿನ್ಬಹುದು. ಸೆಕೆಂಡ್ ಕೋರ್ಸ್ ಚಿತ್ರಾನ್ನ ಬೈ ರಕ್ಷಕ್. ಇಲ್ಲಿ ಏನಕ್ಕೆ ತಿಂತಾ ಇದೀವಿ ಅಂದ್ರೆ, ಒಂದೇ ರೀಸನ್ನು, ಬಿಗ್ ಬಾಸ್ ಮನೆಯೊಡೆ ಇದ್ದಾಗ ನನ್ನ ಫಸ್ಟ್ ಪ್ಲಾನ್ ಇತ್ತು ಚಾಮುಂಡಿ ಬೆಟ್ಟಕ್ಕೆ ಎಲ್ಲರೂ ಹೋಗ್ಬೇಕು ನಾವೆಲ್ಲ ಅಂತ. ಅದಾದ್ಮೇಲೆ ಶಶಿ ತಟ್ಟೆ ಇಡ್ಲಿ ಹೋಟ್ಲಲ್ಲೇ ನಾವು ಟಿಫನ್ ತಿನ್ಬೇಕು, ಇಲ್ಲಿಂದಾನೇ ಪಾಸ್ ಆಗಬೇಕು ಅಂತ. ಅದನ್ನು ನಾವು ಈಡೇರಿಸ್ಕೊಂಡಿದ್ದೀವಿ. ಇಡ್ಲಿ ತಿಂತಾ ಇದ್ದೀವಿ, ಚಿತ್ರಾನ್ನ ತಿಂತಾ ಇದ್ದೀವಿ, ನೆಕ್ಸ್ಟ್ ಚಾಮುಂಡಿ ಬೆಟ್ಟದಲ್ಲಿ ಸಿಗ್ತೇವೆ. ಎಸ್ ಸರ್. ಆ್ಯಂಡ್ ನಾವು ಏನು ಮಾಡಿದರೆ ನ್ಯೂಸ್, ಲುಕ್ ಎಟ್ ದಿಸ್, ನಾವು ಚಿತ್ರಾನ್ನ ತಿಂತಾ ಇರೋದು ನ್ಯೂಸ್ ಅಲ್ಲಿ ಬರ್ತಾ ಇದೆ ಗುರು. ಚಿತ್ರಾನ್ನ ಹೆಂಗಿದೆ? ಚಿತ್ರಾನ್ನ ಭಯಂಕರ ಹೆಂಗಿದೆ ಗುರು, ಬಟನು ಸತ್ತದಾಗಿದೆ. ತನಿಷಾ ಚಿತ್ರಾನ್ನ, ನೋ ಕಾಮೆಂಟ್, ನೋ ಕಾಮೆಂಟ್. ಏ ಬಟ್ ಪರವಾಗಿಲ್ಲ ಗುರು, ಪರವಾಗಿಲ್ಲ. ಬಿಗ್ ಬಾಸ್ ಅಲ್ಲಿ ತನಿಷಾನು ಚೆನ್ನಾಗಿ ಮಾಡೋಳು, ಓಟ್ ಲೂಟ ಓಟ್ ಲೂಟಾನೆ ಅಲ್ಲಿ ಮೈಲ್ ಮಾಡಿ ಮಾಡಿ. ಬಿಗ್ ಬಾಸ್ ಊಟಾಗ ಕಂಪೇರ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಅಲ್ಲಿ ಏನು ರಿಸೋರ್ಸಸ್, ಏನು ಗ್ರೋಸರೀಸ್ ಇದೆ ಮಾಡೋ ಊಟ ಅದು. ಆ್ಯಂಡ್ ಇನ್ನೊಂದು ಏನಾಗಿದೆ ಅಂದರೆ, ತುಂಬ ಜನ ನನಗೆ ಕೇಳ್ತಾ ಇದ್ರು ಈ ಥರ, ನೀವೆಲ್ಲ ಅಲ್ಲಿ ಕುಕ್ಕಿಂಗ್ ಮಾಡೋ ಟೈಪಲ್ಲಿ ಡೌಟ್ ಇಡ್ತಾ ಇದ್ದೀರಾ, ಏನು ಮಾಡ್ತಾ ಇಲ್ಲ ಅಂತ. ಗುರು ಅಲ್ಲಿ ಗ್ರೋಸರೀಸೇ ಸಿಗೋದಿಲ್ಲ, ನಾವು ತಿನ್ನೋದು ಅಷ್ಟೇ, ಅದರಲ್ಲಿ ಎಲ್ಲ ಇಳ್ಕೊಂಡಿದ್ವಿ. ಇವಾಗ ಎಲ್ಲರಿಗೂ ಎಲ್ಲರೂ ಉಳ್ಕೊಂಡು ಬಿಟ್ಟಿದ್ದೀವಿ, ಬಟ್ ಓವರ್ ದೇರ್ ಇಟ್ ವಾಸ್ ಟ್ರೂ, ನೋ ಫುಡ್. ವಿ ಆರ್ ಆಫ್ ಟು ಮೈಸೂರ್ ಇನ್ 3 ಕಾರ್ಸ್. ಮೈಕಿ 4-5 ಕಾರ್ಸ್ ಇದೆ, ಎಲ್ಲರೂ ಒಂದೊಂದಾಗಿ ಬರ್ತಿದ್ದಾರೆ. ರೆಡ್ ಕಲರ್ ಥಾರ್, ರಕ್ಷಕ್ ಬುಲೆಟ್ಸ್ ಫೇಮಸ್ ಥಾರ್ ಅಲ್ಲಿ ಇದೆ. ಹಿಂದೆ ಇಲ್ಲಿ ಹ್ಯಾರಿಯರ್, ಬ್ಲ್ಯಾಕ್ ಹ್ಯಾರಿಯರ್ ನಮ್ರತಾ ಇದ್ದಾರೆ ಅದರಲ್ಲಿ. ಆ್ಯಂಡ್ ಎಲ್ಲಿ ವಿನಯ್, ವಿನಯ್ ಬರ್ತಿದ್ದಾರೆ, ವಿನಯ್ ಬ್ರೋ ಹಿಂದೆ ಇದ್ದಾರೆ. ಸೊ ಒಬ್ಬೊಬ್ರು ಒಂದೊಂದು ಕಾರ್ ಇದ್ದೀವಿ, ಬಟ್ ಡೆಸ್ಟಿನೇಷನ್ಗೆ ಹೋಗಿ ರಿಯೂನಿಯನ್ ಮಾಡೋಣ. ಸೊ ಫೈನಲಿ ಮೈಸೂರು ರೀಚ್ ಆಗಿದ್ದೀವಿ. ಹಿಂದೆ ಇದ್ದಾರೆ ನೋಡಿ ವಿನಯ್. ಹಲೋ, ಚೆನ್ನಾಗಿದ್ದೀರಾ? ಎಲ್ಲ ಕಡೆ ಜನ ಕ್ರೌಡ್ ಆಗ್ಬಿಟ್ಟಿದೆ, ಫುಲ್ ರ್ಯಾಲಿ ಸೀನ್ಸ್. ಇವಾಗ ಮೈಸೂರು ಜಸ್ಟ್ ಎಂಟರ್ ಆಗಿದ್ದೆ, ಇದು ಫುಲ್ ಕ್ರೌಡೆಡ್ ಅನ್ಕೊಳ್ಳಿ. ಇದೇ ಫುಲ್ ಪವರ್ ಎಂಟ್ರಿ ಅಂತ ಹೇಳ್ರೆ, ಇದೇ ಗುಂಪುಗಾರಿಕೆ. ಬನ್ನಿ ನೀವು. ಇನ್ಸ್ಟಾಗ್ರಾಮ್ ಟೇಕ್ ಓವರ್ ನಾವೇ, ನೋ ಒನ್ ಎಲ್ಸ್ ಬ್ರೋ. ಟೆಂಪಲ್ ವಿಸಿಟ್ ಈ ತರ ಆಗ್ತಿದೆ ಅಂದ್ರೆ ನೆಕ್ಸ್ಟ್ ಗೋವಾ ವ್ಲಾಗ್ಸ್ ಎಲ್ಲ ಹೇಗಿರುತ್ತೆ ಯೋಚನೆ. ಫುಲ್ ಪವರ್ ಸೀನ್ ಓನ್ಲಿ. ಮಣ್ಣಿನ ಮಗ ಎಂದ್ಬಿಟ್ಟು ಹೆಂಗ್ ನಗ್ತವ್ರೆ? ಮಣ್ಣಿನ ಮಗ
ಹಾಯ್ ಮೈಕಲ್, ನಮಗೆ ಆಗ್ಲೇ ನ್ಯೂಸ್ ಬಂತು. ಓಜಿ ಫ್ಯಾನ್ಸ್ ಟಚ್ ಮಾಡುವುದಂತ ಎರಡು ಮೂರು ಜನ ಕೊಟ್ಟು ಅನೌನ್ಸ್ ಮಾಡಿದ್ರೆ ಏನಾಗಿರೋದು ಅಷ್ಟೇ. ಹಲೋ ಹಲೋ, ಬಟ್ ಅಂತ ತಗೊಳ್ಳಿ. ಸೊ ಸಾವಿರಾರು ಜನ ಮೀಟ್ ಮಾಡಿ ಫೈನಲಿ ಎಂಟ್ರಿ ಆಗ್ತೀವಿ ಟೆಂಪಲ್ ಒಳಗಡೆ. ಆ್ಯಂಡ್ ವಿ ಐ ಪಿಸ್ಗೆ ಒಂದು ಸ್ಪೆಷಲ್ ಎಂಟ್ರೆನ್ಸ್ನೂ ಇತ್ತು. ಆ್ಯಂಡ್ ಫೈನಲಿ ರೀಚ್ ಆಗ್ತೀವಿ ಮೇನ್ ಟೆಂಪಲ್ಗೆ. ನಮಗೆ ಎಂಟ್ರಿ ಸಿಕ್ತು, ಬಟ್ ಒಳಗಡೆ ಕ್ಯಾಮ್ರಾಸ್ ಅಲೌಡ್ ಇರಲಿಲ್ಲ. ಸೊ ಪೂಜೆ ಫಿನಿಶ್ ಮಾಡಿ ಫೈನಲಿ ಹೊರಗೆ ಬರ್ತೀನಿ. ಆ್ಯಂಡ್ ಹೊರಗೆ ಬಂದಿದ ಮೇಲೆ ತಿರುಗಾ ಕ್ರೌಡ್ ಕಂಪ್ಲೀಟ್ ಸ್ಟಾರ್ಟ್ ಆಯಿತು. ಎಲ್ಲ ಪ್ರೀತಿಯಿಂದ ಮಣ್ಣಿನ ಮಗ ಮಣ್ಣಿನ ಮಗ ಅಂತ ಕರೆದು ಕರೆದು ಫೋಟೋಸ್ ಎಲ್ಲ ತೊಗೊಂಡು ಚಿಕ್ಕ ಮಗುಲಿದ್ದು ಅಜ್ಜ ಅಜ್ಜಿವರೆಗೆ ಎಲ್ಲ ತುಂಬ ಅಂದರೆ ತುಂಬ ಪ್ರೀತಿ ತೋರಿಸಿದ್ರು. ಏನೊಂದು ಕ್ರೇಜಿ ಡೇ. ಚಾಮುಂಡಿ ಬೆಟ್ಟ ವಿಸಿಟ್ ಮಾಡಿದ್ದೀನಿ ಲೈಫಲ್ಲಿ, ತುಂಬ ಚೆನ್ನಾಗಿತ್ತು. ಎಲ್ಲ ಆಶೀರ್ವಾದ ಕೇಳಿದ್ದೀನಿ. ಸೊ ಇದು ಆಗಿದ್ಮೇಲೆ ನೆಕ್ಸ್ಟ್ ಪ್ಲಾನ್ ಪಾರ್ಟ್ ಟೂ ಆಫ್ ಮೈಸೂರು ವ್ಲಾಗ್ ಅಲ್ಲಿ ಬರ್ತಾ ಇದೆ. ಸೊ ನೋಡ್ತಾ ಇರಿ ದ ನೆಕ್ಸ್ಟ್ ವಿಡಿಯೋ. ಒಬ್ಬೊಬ್ರು ಸ್ಪ್ಲಿಟ್ ಆಗಿದ್ದೀವಿ, ನಾನು ವಿನಯ್ ಮಾತ್ರ ಈ ಕಾರಲ್ಲಿ ಬಂದಿದ್ದೀವಿ. ಹೂ